ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಮಸ್ತ ಕರ್ನಾಟಕದ ಜನತೆ, ಇವತ್ತು ತುಂಬ ದುಃಖದ ಸಂದರ್ಭದಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ಇಡೀ ಪ್ರಪಂಚವೇ ಮೆಚ್ಚುವಂತಹ ಕರ್ನಾಟಕದ ಹೆಮ್ಮೆಯ ಪುತ್ರ, ಅನ್ನದಾಸೋಹಿ ಅಕ್ಷರ ದಾಸೋಹಿ ಆದಂತಹ ನಮ್ಮನ್ನೆಲ್ಲರ ನೆಚ್ಚಿನ ದೈವ ಮಾನವರು ಆದಂತಹ, ನಡೆದಾಡುವ ದೇವರು ಅಂತ ಬಿರುದನ್ನು ಪಡೆದಂತಹ ಇವತ್ತು ಶಿವಕುಮಾರ ಸ್ವಾಮೀಜಿಯವರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಆದರೆ ಇವತ್ತು ಅವರು ಏನು ನಮ್ಮ ಒಂದು ಸಮಾಜದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ, ಧಾರ್ಮಿಕ ರೀತಿಗಳನ್ನು ನೀತಿಗಳನ್ನು ಎತ್ತಿ ಹಿಡಿದಿದ್ದಾರೆ, ಇವತ್ತು ನಮ್ಮ ಮುಂದೆ ಇದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಶಿವಕುಮಾರ ಸ್ವಾಮೀಜಿಯವರು ಅಜರಾಮರಾಗಿ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕೊಟ್ಟಿರುವಂಥದ್ದು, ಅದೇ ರೀತಿಯಾಗಿ ಅವರ ಒಂದು ಮಠದಲ್ಲಿ ಓದಂತಹ ಅನೇಕ ವ್ಯಕ್ತಿಗಳು ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಲ್ಲಿ ಅಲಂಕರಿಸಿರುವಂಥದ್ದನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಸ್ವಾಮೀಜಿಗಳು ಇಡೀ ಒಂದು ದೇಶಾದ್ಯಂತ 128 ಶಾಲಾ ಕಾಲೇಜುಗಳನ್ನು ಪ್ರಾರಂಭವನ್ನು ಮಾಡಿ ಅದರ ಮೂಲಕವಾಗಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನತೆಗಳಿಗೆ ಒಗ್ಗೂಡಿಸಿ ವಿದ್ಯೆಯನ್ನು ಕೊಟ್ಟಿರುವಂಥದ್ದು ಸಹ ಇವತ್ತು ನಾವೆಲ್ಲ ನೋಡ್ತಾ ಬರ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಗಳು ಅಂತ ಹೇಳ್ತೀವಿ, ಇವರು ಖಂಡಿತ ದೈವ ಮಾನವರು. ಮತ್ತು ಇಂತಹ ಒಂದು ಶೈಕ್ಷಣಿಕ ಕ್ರಾಂತಿಯ ಅಧಿಕಾರರಾದಂತಹ ಅನ್ನದಾಸೋಹಿಗಳಾದಂತಹ ನಡೆದಾಡುವ ದೇವರಂತ ಬಿರುದಂಕಿತರಾದಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ನಾವು ಇವತ್ತು ಕಳೆದುಕೊಂಡು ಕರ್ನಾಟಕ ಅನಾಥ ಪ್ರಜ್ಞೆಯಲ್ಲಿ ಇವತ್ತು ಶೋಕಾಚರಣೆಯನ್ನು ಮಾಡ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರ ಒಂದು ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದಂತಹ ಅನೇಕ ಡಾಕ್ಟರ್ಗಳಿರ್ಬೋದು, KS ಆಫೀಸರ್ಗಳಿರ್ಬೋದು, IAS ಆಫೀಸರ್ಗಳಿರ್ಬೋದು, ಲಕ್ಷಾಂತರ ಜನ ವಿದ್ಯಾರ್ಥಿಗಳ ಕಣ್ಣಲ್ಲಿ ಇವತ್ತು ಆನಂದ ಭಾಸ್ವವನ್ನು ನೋಡ್ತಾ ಇದ್ದರೆ ಖಂಡಿತವಾಗಲೂ ಸಹ ಆ ದೈವ ಮಾನವನನ್ನೇ ಇವತ್ತು ನಾವು ಕಳ್ಕೊಂಡ್ರೂ ದೇವರನ್ನೇ ದೇವರನ್ನೇ ಮರೆಯಾದ್ರೂ ಅನ್ನುವಂತಹ ಒಂದು ಅನಾಥ ಪ್ರಜ್ಞೆ ಅಂಥದ್ದು ಈ ಒಂದು ಸಂದರ್ಭದಲ್ಲಿ ನಮಗೆ ಕಾಡ್ತಾ ಇದೆ ಸ್ನೇಹಿತರೆ. ದೈವ ಪುರುಷರಾದಂತಹ ದೈವ ಮಾನವರಂತಹ ಶಿವಕುಮಾರ ಸ್ವಾಮೀಜಿಗಳು ಇವತ್ತು ಖಂಡಿತ ನಮ್ಮ ಒಂದು ಸಾಮಾಜಿಕ ಕ್ರಾಂತಿಯಲ್ಲಿ ಇವತ್ತು ಅನೇಕ ರೀತಿಯಾದಂತಹ ಜಾತಿ ಕಲಹಗಳನ್ನು ನೋಡ್ತೀವಿ, ಧರ್ಮದ ಕಲಹಗಳನ್ನು ನೋಡ್ತೀವಿ, ಎಲ್ಲ ಕಲಹಗಳನ್ನು ಇವತ್ತು ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇಂತಹ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿಯಲ್ಲಿ ಯಾವುದೇ ಜಾತಿ ಭೇದವನ್ನೇ ಮಾಡದೆ, ಯಾವುದೇ ಧರ್ಮ ಭೇದವನ್ನೇ ಮಾಡದೆ ಅವರು ಯಾವುದೇ ಒಂದು ಜಾತಿಯವರಾಗಲಿ ಯಾವುದೇ ಒಂದು ಧರ್ಮದವರಾಗಲಿ ಆ ಒಂದು ಮಠಕ್ಕೆ ಬಡಬಗ್ಗರು ವಿದ್ಯಾಭ್ಯಾಸ ಬೇಕು, ನಮಗೆ ಅನ್ನ ಬೇಕು ಅಂತ ಅಳಿದು ಬಂದಂಥವರಿಗೆ ಆಶ್ರಯವನ್ನು ನೀಡಿರುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಂತಹ ಒಂದು ಮಹಾನ್ ಪುರುಷ ಈ ಒಂದು ಕರ್ನಾಟಕ ನೆಲದಲ್ಲಿ ಹುಟ್ಟಿ ಬೆಳೆದಿರುವಂಥದ್ದು ನಮ್ಮೆಲ್ಲರಿಗೂ ಸಂತೋಷಕರವಾದಂಥ ವಿಚಾರ. ಅದಕ್ಕಾಗಿಯೇ ಈ ಒಂದು ನಮ್ಮ ಶಿವಕುಮಾರ ಸ್ವಾಮೀಜಿಯವರಿಗೆ ಇವತ್ತು ಭಾರತ ಸರ್ಕಾರ ನಮ್ಮ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕನ್ನುವಂಥದ್ದು ನಮ್ಮೆಲ್ಲರ ಕರ್ನಾಟಕ ಒಂದು ರಾಜ್ಯದ ಒಕ್ಕೊರಳಿನ ಒತ್ತಾಯವನ್ನು ನಾವು ಖಂಡಿತವಾಗಲು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸಬೇಕಾಗಿರುವಂಥದ್ದು ಸಮಂಜಸವಾಗಿದೆ.
ಅವರ ಸಾಮಾಜಿಕ ಅವರ ಸಾಮಾಜಿಕವಾದಂತಹ ಕಳಕಳಿ ಮತ್ತು ಶೈಕ್ಷಣಿಕ ಕ್ರಾಂತಿ, ಅನ್ನ ದಾಸೋಹ, ಇಂತಹ ಅನೇಕ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ರೂಪಿಸಿ ಸಮಾಜಕ್ಕೆ ಮಾದರಿಯಾದಂತಹ ಒಂದು ಸ್ವಾಮೀಜಿ ಅಂತ ಹೆಸರನ್ನು ಪಡೆದಂತಹ ನಮ್ಮ ಶಿವಕುಮಾರ ಸ್ವಾಮೀಜಿಯವರಿಗೆ ಇಡೀ ಕರ್ನಾಟಕ ಸಮಸ್ತ ಜನತೆಯ ಒಂದು ಆಸೆ ಏನು ಅಂತಂದರೆ, ಅವರು ಪಟ್ಟಂಥ ಶ್ರಮ, ಅವರು ಪಟ್ಟಂಥ ಒಂದು ಅವರು ಮಾಡಿದಂಥ ಒಂದು ಸಾಧನೆಗಳನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕನ್ನುವಂಥದ್ದು ಇಡೀ ಒಂದು ಸಮಸ್ತ ನಮ್ಮ ಕನ್ನಡ ನಾಡಿನ ಜನತೆಯ ಪರವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳಿಕೊಳ್ಳಲು ಇಚ್ಛೆಯನ್ನು ಪಡ್ತೇನೆ.